ಪೂರ್ಣಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನೋಡಿ, ಇವಾಗ ಏನೋ ಒಂದು ಫಂಕ್ಷನ್ ಇರುತ್ತೆ, ಈ ಥರದ ಬೆಂಡು ನಿಮಗೆ ಬೆಲೂನ್ ಸಿಗಿಸಿ ಮಾರ್ತಾ ಇರ್ತಾರೆ. ಅದು ಬೆಲೂನ್ ಒಡೆದೋದ್ಮೇಲೆ ಅದನ್ನು ಅಲ್ಲೇ ಎಸಿತಾ ಇರ್ತಾರೆ. ಅದ್ರ ಬದಲು ನೋಡಿ, ನೀವು ನಾ ತೊಗೊಂಡು ಬಂದು ಇದನ್ನು ನಾನು ನೀಟಾಗಿ ಥರ ಹೀಗೆ ಒಳ್ಳೆ ಇದ್ರ ಥರ ಇರುತ್ತೆ, ಇದು ಪೈಪ್ ಥರ, ಅದನ್ನು ನಾನು ಕಟ್ ಮಾಡಿದ್ದೀನಿ. ಕಟ್ ಮಾಡಿಬಿಟ್ಟು ನೋಡಿ, ಈ ಥರ ಇದು ಹೋಲ್ ಇರುತ್ತಲ್ಲ, ಈ ಹೋಲ್ಗೆ ಒಂಚೂರು ಫೆವಿಕಾಲಿಂಗ್ ಅಂದ್ಕೊಂಡು, ಈ ಫ್ಲವರ್ಸು ನಿಮ್ಗೆ ಎಲ್ಲ ಕಡೆಯೂ ಸಿಗುತ್ತೆ, ಇದು ಒಟ್ಟೊಟ್ಟಿಗೆ ಹೀಗೆ ಎಷ್ಟೊಂದು ಇರುತ್ತೆ ಇದರಲ್ಲಿ. ನೀವು ಬರೀ ಒಂದು 50 ಗ್ರಾಮ್ ತೊಗೊಂಡ್ರೆ ಕೂಡ ಎಷ್ಟೊಂದು ಬರುತ್ತೆ. ಅದಕ್ಕೆ ಇದನ್ನು ನೀವು ನೋಡಿ ಹೀಗೆ ಇಲ್ಲಿ ಸಿಗಿಸಿ, ಅಲ್ಲಿ ಹೋಲ್ ಇರೋದ್ರಿಂದ ಇದು ಆರಾಮಾಗಿ ಹೀಗೆ ಸಿಕ್ಕೊಳ್ಳುತ್ತೆ ಅದು. ನೋಡಿ, ಇದನ್ನು ಹೀಗೆ ಇಟ್ಬಿಟ್ಟು ಇದನ್ನು ಹೀಗೆ ಸಿಗಿಸ್ಬಿಡಿ. ಹೀಗೆ ಏನು ಕಷ್ಟ ಇಲ್ಲ, ನಿಧಾನಕ್ಕೆ ಹಿಂಗೆ ಹಿಂಗೆ ಪ್ರೆಸ್ ಹಿಂಗೆ ಮಾಡ್ಕೊಳ್ಳಿ, ಮಾಡಿಕೊಂಡು ಇದನ್ನು ಹೀಗೆ ಸಿಗಿಸ್ಬಿಡಿ. ನೋಡಿ, ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಇನ್ನೂ ಒಂಚೂರು ಡೆಕೋರೇಟ್ ಮಾಡೋಣ ಅಂತ ಹೇಳಿ ನಾನು ಹೀಗೆ ನೋಡಿ ಈ ಥರ ಹೀಗೆ ಇದಕ್ಕೆ ಹಿಂಗೆ ಒಂಚೂರು ಫೆವಿಕಾಲ್ ಹಚ್ಚಿಬಿಟ್ಟು ಇದೊಂದು ಲೇಸು, ಲೇಸೇ ಹಾಕ್ಬೇಕಂತೇನಿಲ್ಲ, ನೀವು ಇನ್ನೇನ್ನ ಬೇಕಾದರೆ ಚಮಕಿ ಈ ಥರ ಇನ್ನೇನ್ನ ಬೇಕಾದರೆ ಅಂಟಿಸ್ಕೋಬೋದು. ಕುಂದನ್ನು ನಿಮ್ಗೆ ಏನಿಷ್ಟನೋ ಅದನ್ನು ಹೀಗೆ ಅಂಟಿಸ್ಕೋಬೋದು. ನೋಡಿ, ಹೀಗೆ ಮಾಡೋದ್ರಿಂದ ಈಗ ಮದುವೆ ಇರುತ್ತೆ, ಫಂಕ್ಷನ್ ಇರುತ್ತೆ, ಏನಾದರೂ ಒಂದು ಕೊಟ್ಟರೆ ಈ ಥರ ತುಂಬ ಚೆನ್ನಾಗಿರುತ್ತೆ, ಬಂದಿರೋರ್ಗು ಖುಷಿಯಾಗುತ್ತೆ. ನೋಡಿ, ಏನೋ ಅವ್ರ ಮನೇಲಿ ಏನೋ ಕೊಟ್ಟರು ಅನ್ನೋ ಥರ. ನೋಡಿ, ಇದನ್ನು ಹೀಗೆ ಮಾಡ್ತಾಯಿದ್ದೀನಿ ನಾನು. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅರಶಿನ ಕುಂಕುಮ ಎಲ್ಲ ಕೊಡ್ತಿರಲ್ಲ, ಕೊಟ್ಟಾಗ ಜೊತೇಲಿ ಈ ಥರ ನೀವು ಒಂದು ಪೀಸ್ ಕೊಟ್ಟರೆ ನೋಡಿ, ಇವಾಗ ಇದನ್ನು ನಿಮಗೆ ಗೊತ್ತಾಗುತ್ತೆ, ನಾನು ಇದೇ ಮೆಥಡಲ್ಲಿ ಮಾಡಿರೋದು ಎಷ್ಟೋ ಬೇಗ. ಮತ್ತು ಟಿ ವಿ ನೋಡ್ತಾ ನೋಡ್ತಾನೆ 5 ನಿಮಿಷದಲ್ಲಿ ನೀವು ಮಾಡಿಬಿಡ್ಬೋದು. ಒಂದು ಪೈಪ್ ಸಿಕ್ಕರೇ ಅದರಲ್ಲಿ ನಿಮಗೆ 75 ಪೀಸ್ ಆಗಿದೆ. ನೀವು ಪೈಪ್ ಸಿಗಬೇಕಂತೇನಿಲ್ಲ, ಆ ಬೆಲೂನೆಲ್ಲ ಮಾರ್ತಾ ಇರ್ತಾರಲ್ಲ ಅವ್ರ ಹತ್ರ, ನೀವು ಮದುವೆ ಮನೆ ಮುಂದೆ ಎಲ್ಲ ನಿಂತಿರ್ತಾರೆ, ಅವ್ರ ಹತ್ರ ನೀವು ಒಂದೆರಡು ಪೈಪು ಸುಮ್ಮನೆ ಹಾಗೆ ಕೇಳಿದರೆ ರೇಟಿಗೆ ಕೊಡ್ತಾರೆ. ಅವಾಗ ನೀವು ಈ ಥರ ಮಾಡಿ ಇಟ್ಕೊಳ್ಳಿ, ಹಿಂಗೆ ತಟ್ಟೆಯಲ್ಲಿ ಜೋಡಿಸೋಕ್ಕೆ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಇನ್ನು ಯಾವ ಥರ ಬೇಕಾದರೂ ನೀವು ಇದನ್ನು ಬಳಸ್ಕೋಬೋದು. ನಾನು ಇದನ್ನು ಒಂಥರ ಅರಶಿನದ ಪಟ್ಟಣದ ಥರ ಎಲ್ಲರಿಗೂ ಒಂದು ಬಳೆ ಜೊತೆಯಲ್ಲಿ ಹಿಂಗೆ ಇಟ್ಟು ಕೊಡ್ಬೋದು ಅಂತ ಈ ಥರ ಮಾಡ್ತಾ ಇದ್ದೀನಿ. ನೋಡಿ, ನೀವು ಇದನ್ನು ಆರಾಮಾಗಿ ಏನೂ ಕಷ್ಟ ಇಲ್ಲದೆ ಪ್ರಯತ್ನಪಟ್ಟು ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಉಪಯೋಗಿಸ್ಬೋದು. ಯಾರ್ದಾದ್ರೂ ಮದುವೆ ಈ ಥರ ಏನೋ ಉಪನಯನ ಇದ್ದರೆ ನೀವು ಅವ್ರಿಗೂ ಕೊಡ್ಬೋದು ಇದನ್ನು. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.